ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಪ್ಲಾನ್ ಸ್ಯಾಂಕ್ಷನ್ ತಗೋಬೇಕು. ಪ್ಲಾನ್ ಸ್ಯಾಂಕ್ಷನ್ ಪ್ರಕಾರ ನಾವು ಕಟ್ಟಿಲ್ಲ ಅಂತಂದರೆ ಕಂಪ್ಲೀಷನ್ ರಿಪೋರ್ಟ್ ಅಂತ ಕೊಡಲ್ಲ. ಎನಿಥಿಂಗ್ ಟು ಬಿ ಡೆವಲಪ್ಡ್ ಇನ್ ಎ ಗೌರ್ಮೆಂಟ್ ಏರಿಯಾ ಅಥವಾ ತುಂಬ ಜಾಸ್ತಿ ಡಿವಿಯೇಷನ್ ಮಾಡಿದ್ದಾರೆ ಅಂದರೆ ಅವ್ರು ಬಂದು ಒಡೆದು ಹಾಕಬಹುದು. ನಮಸ್ಕಾರ ವೀಕ್ಷಕರೇ, ಜಿಎಸ್ಎಸ್ ಮಾಧ್ಯಮದ ವಿಶೇಷ ಕಾರ್ಯಕ್ರಮ ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಪ್ಲ್ಯಾನ್ ತುಂಬಾನೇ ಮುಖ್ಯ. ಹಾಗೆ ಒಬ್ಬ ವಿದ್ಯಾರ್ಥಿ ತಾನು ಅಂದ್ಕೊಂಡಿರೋ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಪ್ಲ್ಯಾನ್ ಅಲ್ಲಿ ಕೂಡ ಮುಖ್ಯ. ಎಸ್, ಯಾಕೆ ನಾನು ಪ್ಲ್ಯಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಇವತ್ತಿನ ರಿಯಲ್ ಎಸ್ಟೇಟ್ ಸಂಚಿಕೆಯಲ್ಲಿ ನಾವು ಪ್ಲ್ಯಾನ್ ಸ್ಯಾಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಜಿಎಸ್ಎಸ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಯೋಗಾತ್ಮ ಶ್ರೀಹರಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾ ಹೇಳ್ತಾ ಇದ್ದೆ, ಒಬ್ಬ ವ್ಯಕ್ತಿ ತಾನು ಅಂದ್ಕೊಂಡಿರೋ ಗುರಿಯನ್ನು ಮುಟ್ಟಬೇಕು ಅಂತಂದರೆ ಪ್ಲ್ಯಾನ್ ತುಂಬಾ ಮುಖ್ಯ ಅಂತ. ಸರ್, ರಿಯಲ್ ಎಸ್ಟೇಟ್ನಲ್ಲಿ ನಾವು ಅವಾಗವಾಗ ಕೇಳೋ ಅಂತಹ ಒಂದು ವಿಚಾರನೇ ಪ್ಲ್ಯಾನ್ ಸ್ಯಾಂಕ್ಷನ್. ಪ್ಲ್ಯಾನ್ ಸ್ಯಾಂಕ್ಷನ್ ಅಂದರೆ ಏನು ಸರ್? ಪ್ಲ್ಯಾನ್ ಅಂದರೆ ಉಪಾಯ. ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಬಿಲ್ಡಿಂಗ್ ಹೇಗಿರಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೋತೀವಿ, ಬರವಣಿಗೆನಲ್ಲಿ ಬರ್ಕೋತೀವಿ. ದಟ್ ಈಸ್ ಪ್ಲ್ಯಾನ್. ನಾವು ಅಂದ್ಕೊಂಡಿದ್ದ ಪ್ಲ್ಯಾನು ಸರ್ಕಾರ ಹೇಳಿದಂತಹ ಪ್ಲ್ಯಾನಿಗೂ ವ್ಯತ್ಯಾಸಗಳಿರುತ್ತೆ. ನಮಗೆ ಒಂದು ಸೈಟು 30-40 ಇದ್ದರೆ ಪೂರ್ತ 30-40 ಕಟ್ಟಣ ಅಂತ ನಮಗನ್ಸುತ್ತೆ. ಅದರ ಸರ್ಕಾರದ ನಿಯಮಾವಳಿಗಳಲ್ಲಿ ಅವರ ಬೈಲಾಸಲ್ಲಿ ಇಷ್ಟೇ ಕಟ್ಟಬೇಕು ಅಂತ ಇರುತ್ತೆ. ಇಷ್ಟು ಫ್ಲೋರ್ ಕಟ್ಟಬೇಕು, ರೋಡ್ ಅಳತೆ ಇದ್ದರೆ ಎಷ್ಟು, ಎಷ್ಟು ಹೈಟ್ ಕಟ್ಟಬೇಕು, ಒಂದು ಸೈಟು ಒಳಗಡೆ ಎಷ್ಟು ಜಾಗ ಇರಬೇಕು, ಓಪನ್ ಸ್ಪೇಸ್ ಎಷ್ಟಿರಬೇಕು, ಇದೆಲ್ಲ ಅವ್ರು ನಿಯಮ ಮಾಡಿದ್ದಾರೆ. ಓಕೆ, ಅಂದರೆ ಬೈಲಾಸಲ್ಲಿ ಇರುತ್ತದೆ. ಆ ಬೈಲಾಸು ನಾವು ಅಂದ್ಕೊಂಡಿದ್ದಕ್ಕೂ ಅವ್ರು ಅಂದ್ಕೊಂಡಿದ್ದಕ್ಕೂ ಬೇರೆ ಇರುತ್ತೆ. ಸೊ ಹಾಗಾಗಿ ನಾವು ಸರ್ಕಾರಕ್ಕೆ ಹೋಗಿ ನಮ್ಮ ಪ್ಲ್ಯಾನನ್ನು ಕೊಡ್ತೀವಿ. ಆ ಪ್ಲ್ಯಾನನ್ನು ಅವರು ಸ್ಕ್ರೂಟಿನಿ ಮಾಡ್ತಾರೆ. ಆ ಸ್ಕ್ರೂಟಿನಿ ಮಾಡಿ ಅವರ ಪ್ಲ್ಯಾನಿಗೆ ನಮ್ಮ ಪ್ಲ್ಯಾನಿಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೊಂದಿಸ್ಕೋತಾರೆ. ದಟ್ ಈಸ್ ಕಾಲ್ಡ್ ಪ್ಲ್ಯಾನ್ ಸ್ಯಾಂಕ್ಷನ್. ಆಮೇಲೆ ಅದನ್ನು ಅನುಮೋದನೆ ಮಾಡ್ತಾರೆ, ಅಂದರೆ ಸ್ಟ್ಯಾಂಪ್ ಹಾಕಿ ಕೊಡ್ತಾರೆ, ಹೀಗೆ ನೀವು ಕಟ್ಟಬಹುದು ಅಂತ. ಒಂದು 30-40 ಸೈಟ್ ಅಂದರೆ 1200 ಚದರ. ಓಕೆ, 1200 ಚದರ ಅಡಿಗಳು. ಆ 1200 ಚದರ ಅಡಿಗಳಲ್ಲಿ ಸೈಟಲ್ಲಿ ನಾವು ಎಷ್ಟು ಕಟ್ಟಬಹುದು ಅಂತ. ಅದಕ್ಕೆ ಒಂದು ಫ್ಲೋರಲ್ಲಿ ಎಷ್ಟು ಕಟ್ಟಬಹುದು ಮತ್ತು ಎಷ್ಟು ಫ್ಲೋರ್ಸ್ ಕಟ್ಟಬಹುದು. ಓಕೆ, ಸೊ ಎರಡೂ ಇಂಪಾರ್ಟೆಂಟ್. ಇದು ನಮಗೆ ಗೊತ್ತಿರಲ್ಲ, ಆರ್ಕಿಟೆಕ್ಟ್ ಹತ್ರ ಹೋಗ್ತೀವಿ, ಅವ್ರನ್ನ ಪ್ಲ್ಯಾನ್ ಮಾಡಿ ಕೊಡ್ತಾರೆ. ಅವ್ರಿಗೆ ಸಾಧಾರಣ ಗೊತ್ತಿರುತ್ತೆ, ನಮ್ಮ ಆಸೆಗಳೂ ಗೊತ್ತಿರುತ್ತೆ, ನಮ್ಗೇನು ಬೇಕು ಅನ್ನೋದು ಗೊತ್ತಿರುತ್ತೆ, ಸರ್ಕಾರದಲ್ಲಿ ಏನಿದಕ್ಕೆ ಬೈಲಾಸ್ ಇದೆ ಅಂತಲೂ ಗೊತ್ತಿರುತ್ತೆ. ಸೊ ಹಾಗಾಗಿ 90% ನಿಯರೆಸ್ಟು ಗೌರ್ಮೆಂಟ್ ಬೈಲಾಸ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಪ್ಲ್ಯಾನ್ ಆ್ಯಂಡ್ ಪ್ಲ್ಯಾನ್ ಸ್ಯಾಂಕ್ಷನ್. ಓಕೆ, ಹಾಗಿದ್ರೆ ಯಾವುದಕ್ಕೆಲ್ಲ ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಳ್ಬೇಕಾಗತ್ತೆ? ಯಾವುದೇ ಕಟ್ಟಡ ಕಟ್ಟಬೇಕಾದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್ ತಗೋಬೇಕು. ಒಂದು ಖಾಲಿ ಜಾಗ, ದೊಡ್ಡ ಜಾಗ ಇದೆ, ಒಂದು 10 ಎಕರೆ ಜಾಗ ಇದೆ, ಆ ಜಾಗಕ್ಕೆ ಲೇಔಟ್ ಮಾಡಬೇಕಾದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್ ತಗೋಬೇಕು. ಓಕೆ, ಹಾಗಿದ್ರೆ ಈ ಕಮರ್ಷಿಯಲ್ ಅಂತ ಬರುತ್ತೆ ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಓನರ್ಸ್ ಅಂತ ಬಂದಾಗ ಪ್ಲ್ಯಾನ್ ಸ್ಯಾಂಕ್ಷನ್ ಎಲ್ಲದಕ್ಕೂ ತಗೊಳ್ಬೇಕಾ? ತಗೊಂಡ್ರೆ ಯಾವ ರೀತಿ ತಗೊಳ್ಬೇಕು? ಎನಿಥಿಂಗ್ ಟು ಬಿ ಡೆವಲಪ್ಡ್ ಇನ್ ಎ ಗೌರ್ಮೆಂಟ್ ಏರಿಯಾ ಪ್ಲ್ಯಾನ್ ಸ್ಯಾಂಕ್ಷನ್ ತಗೋಬೇಕು. ಎಲ್ಲಿ ತಗೊಳ್ಳೋದು? ರೆಸಿಡೆನ್ಷಿಯಲ್ ಆದರೆ, ಈಗ ಮೈಸೂರಲ್ಲಿ ಇದ್ದೀವಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಒಂದಿದೆ, ಅಲ್ಲಿಗೆ ಅರ್ಜಿ ಹಾಕಿದ್ರೆ ಅವ್ರು ಸ್ಯಾಂಕ್ಷನ್ ಕೊಡ್ತಾರೆ. ಎಲ್ಲ ಕಡೆ ಒಂದು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇಲ್ಲಿ. ಅದೇ ರೀತಿ ಇನ್ನೊಂದಿದೆ, ಮೈಸೂರು ಸಿಟಿ ಕಾರ್ಪೊರೇಷನ್ ಅಂತ, ಅಲ್ಲೂ ಇದೆ. ಹೌಸಿಂಗ್ ಬೋರ್ಡ್ ಬಂದರೆ ಹೌಸಿಂಗ್ ಬೋರ್ಡಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ತಗೋಬೇಕು. BMIC APA ಅಂತ ಇದೆ, ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಇದೆ, ಆ ಸ್ವಾಮ್ಯದ ಒಳಗೆ ಬಂತಂದರೆ ಆ ಜೂರಿಸ್ಡಿಕ್ಷನ್ನಲ್ಲಾದರೆ ಅಲ್ಲಿ ತಗೋಬೇಕು. ಇಂಡಸ್ಟ್ರಿಯಲ್ ಲೇಔಟ್ಸ್ ಆದರೆ KIDBನಲ್ಲಿ ತಗೋಬೇಕು. ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ತಗೋಬೇಕು. ಹಾಗಿದ್ರೆ ಇವಾಗ ಗ್ರಾಹಕರೇ ಹೋಗಿ ಅವರೇ ಹೋಗಿ ಪ್ಲ್ಯಾನ್ ಸ್ಯಾಂಕ್ಷನ್ನ ತಗೊಳ್ಬಹುದಾ ಅಥವಾ ಮಧ್ಯವರ್ತಿಯಿಂದ ಏನಾದ್ರು ತಗೊಳ್ಬೇಕು? ಅವರೇ ತಗೋಬೇಕು. ಅದಕ್ಕೇನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಬಹುದು? ಪ್ಲ್ಯಾನ್ ಬೇಕು, ಈ ದಾಖಲಾತಿ, ಈ ಸೈಟು ನನ್ನ ಹೆಸರಲ್ಲಿದೆ ಅನ್ನೋದಕ್ಕೆ ಯಾವ್ದಾದ್ರು ಪ್ರೂಫ್ಸ್ ಕೊಡಬೇಕು, ಸೇಲ್ ಡೀಡು, ಖಾತಾ, ಟ್ಯಾಕ್ಸ್ ಪೇಯ್ಡು, ಅದನ್ನು ಕೊಟ್ಟರೆ ಯು ಕ್ಯಾನ್ ಟೇಕ್. ಓಕೆ, ಹಾಗಿದ್ರೆ ಈ ಪ್ಲ್ಯಾನ್ ಸ್ಯಾಂಕ್ಷನ್ ಮತ್ತೆ ಪ್ಲ್ಯಾನ್ ಅಪ್ರೂವಲ್ ಅನ್ನೋ ಒಂದು ಮಾತು ಕೂಡ ಬರುತ್ತೆ ಈ ರಿಯಲ್ ಎಸ್ಟೇಟ್ನಲ್ಲಿ, ಎರಡು ಒಂದೇನಾ ಅಥವಾ ಬೇರೆನಾ? ಎರಡು ಒಂದೇ. ಎರಡು ಒಂದೇ. ಎಸ್, ಈಗ ಒಂದು ಮನೆಯನ್ನ ಕಟ್ಟಬೇಕು ಅಂತಂದ್ರೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ನ ನಾವು ಬಿಲ್ಡ್ ಮಾಡಬೇಕು ಅಂತಂದ್ರೆ ಅದರ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ಗಳು ಏನಾಗಿರಬೇಕು? ನಮಗೆ ಏನು ಅನಿಸುತ್ತೆ
ಅದನ್ನು ನಾವು ಒಬ್ಬ ಆರ್ಕಿಟೆಕ್ಟ್ ಜೊತೆ ಹೇಳಬೇಕು. ನನಗೆ ಒಂದು ರೂಮ್ ಬೇಕು, ಹಾಲ್ ಬೇಕು, ಕಿಚನ್ ಬೇಕು, ವಾಶ್ರೂಮ್ ಬೇಕು, ಇದಿಷ್ಟನ್ನು ಆರ್ಕಿಟೆಕ್ಟಿಗೆ ಹೇಳಿದ್ರೆ ಸೈಟ್ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಅವರೊಂದು ಪ್ಲ್ಯಾನ್ ರೆಡಿ ಮಾಡ್ತಾರೆ. ಓಕೆ, ನಮ್ಮ ರಿಕ್ವೈರ್ಮೆಂಟ್ ನಮ್ಮದೇನೆ, ಆದರೆ ಆರ್ಕಿಟೆಕ್ಟ್ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಈಗ ನೀವು ಹೇಳ್ತಾ ಇದ್ರಿ ಆರ್ಕಿಟೆಕ್ಟ್ ಹತ್ರಕ್ಕೆ ಹೋದರೆ ನಮಗೆಲ್ಲ ಐಡಿಯಾ ಸಿಗತ್ತೆ ಅಂದ್ಬಿಟ್ಟು, ಆರ್ಕಿಟೆಕ್ಟ್ ಇರಲೇಬೇಕಾ? ನಾವು ಮನೆ ಕಟ್ಟಬೇಕು ಅಂತಂದರೆ ನಾವು ನಮಗೆ ನಾವೇ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಪ್ಲ್ಯಾನ್ ನೀವು ಮಾಡ್ಕೊಳ್ಳಿ, ಪ್ರೆಸೆಂಟೇಷನ್ ಮಾಡೋರು ಬೇಕಲ್ಲ. ಓಕೆ, ನಿಮ್ಮ ಬಟ್ಟೆ ನೀವೇ ಹೊಲ್ಕೋತೀರಾ? ಇಲ್ಲ, ಹೊಲಿಗೆ ಯಾರು ಮಾಡ್ತಾರೆ, ಟೈಲರ್ ಹತ್ರ ಹೋಗ್ತೀವಿ, ಹೊಲ್ಸ್ಕೊಂಡು ಬರ್ತೀವಿ. ನಮಗೆ ಗೊತ್ತಿದೆ ಯಾವ ಡಿಸೈನ್ ಬೇಕು ಅಂತ, ಮನೆ ಒಳಗೂ ಗೊತ್ತಿದೆ ನಮ್ಗೆ ಯಾವ ಡಿಸೈನ್ ಬೇಕು ಅಂತ, ಅದನ್ನ ಪ್ರೆಸೆಂಟ್ ಮಾಡೋರು ಬೇಕಲ್ಲ. ದಟ್ ಈಸ್ ಅನ್ ಆರ್ಕಿಟೆಕ್ಟ್. ಮತ್ತು ಅವ್ರು ಓದಿದ್ಯಾಕೆ, ಅವ್ರು ಕೆಲಸ ಕೊಡದೇ ಇದ್ರೆ ನಾವು ಅದರಲ್ಲಿ. ಈಗ ನಾವೇ ಕಟ್ಕೋಬೇಕು ಅಂತಂದರೆ, ನಾವೇ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೋತೀವಿ ಅಂತಂದರೆ, ಗೋಡೆ ಎಷ್ಟು ಥಿಕ್ನೆಸ್ ಬರುತ್ತೆ, ಹೊರಗೋಡೆ ಎಷ್ಟು ಥಿಕ್ನೆಸ್ಸು, ಒಳಗಡೆ ಎಷ್ಟು ಥಿಕ್ನೆಸ್ಸು, ಇದೆಲ್ಲವೂ ನಮಗೆ ಗೊತ್ತಿರಲ್ಲ. ಅನ್ಲೆಸ್ ಆ ವ್ಯಕ್ತಿ ಕಾಂಟ್ರಾಕ್ಟರ್ ಆಗಿರಬೇಕು ಅಥವಾ ಮನೆ ಕಟ್ಟೋರೇ ಆಗಿರಬೇಕು, ಅವಾಗ ಗೊತ್ತಾಗತ್ತೆ ಅಷ್ಟೆ, ಇಲ್ಲದೆ ಇದ್ದರೆ ಗೊತ್ತಿರಲ್ಲ. ಹಾಗಾಗಿ ಆರ್ಕಿಟೆಕ್ಟ್ ಹತ್ರ ಹೋದರೆ ಇದೆಲ್ಲ ಮಾಡ್ತಾರೆ. ಪ್ಲ್ಯಾನ್ ರೆಡಿ ಮಾಡೋದೇ ಒಂದು ಭಾಗ ಆದರೆ, ಆ ಪ್ಲ್ಯಾನನ್ನು ತೊಗೊಂಡೋಗಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬರ್ಬೇಕು. ಈ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳುವಾಗ ಅಧಿಕಾರಿಗಳು ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡ್ತಾರೆ, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸ್ಯಾಂಕ್ಷನ್ ಮಾಡಿ ಕೊಡುತ್ತೆ. ಇದಾದಮೇಲೆ ಎಲೆಕ್ಟ್ರಿಕಲ್ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೋಬೇಕು, ಇದಾದಮೇಲೆ ವಾಟರ್ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೋಬೇಕು, ಸ್ಯಾನಿಟರಿ ಸ್ಯಾಂಕ್ಷನ್ ತೊಗೋಬೇಕು. ಇದೆಲ್ಲವೂ ಇದ್ರ ಜೊತೆಲೇ ಬರುತ್ತೆ. ಪ್ಲ್ಯಾನ್ ಸ್ಯಾಂಕ್ಷನ್ ಆಫ್ ಎ ಬಿಲ್ಡಿಂಗ್ ಕಂಬೈನ್ಸ್ ಆಲ್ ದೀಸ್ ಥಿಂಗ್ಸ್. ಹಾಗಿದ್ರೆ ಈ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಅದಕ್ಕೂ ಸೇಮ್ ಬರುತ್ತಾ ಪ್ಲ್ಯಾನ್ ಸ್ಯಾಂಕ್ಷನ್, ಅಥವಾ ಅದಕ್ಕೂ ಏನಾದ್ರು ಬೇರೆ? ಇನ್ನೊಂದು ಚೂರು ಜಾಸ್ತಿ ಬರುತ್ತೆ. ಏನೇನು ಅವು? ಇವಾಗ ಇದೆಲ್ಲವೂ ಇದೆ. ಪ್ಲ್ಯಾನ್ ಸ್ಯಾಂಕ್ಷನ್ ತಗೋತೀವಿ, ಪ್ಲ್ಯಾನ್ ಸ್ಯಾಂಕ್ಷನ್ನಲ್ಲಿ ಕಾರ್ ಪಾರ್ಕಿಂಗಿಗೆ ಜಾಗ ಇದೆಯಾ, ಅಡಿಷ್ನಲ್ ನಿಮ್ಮಲ್ಲಿ ಕಾರ್ ಪಾರ್ಕಿಂಗ್ ಜಾಗ ಇದೆಯೋ ಇಲ್ವೋ ಇಂಡಿವಿಜುವಲಿ ತಗೊಂಡಾಗ, ಆದರೆ ಅಪಾರ್ಟ್ಮೆಂಟ್ಗೆ ಹೋದಾಗ ಅದೆಲ್ಲ ಫೆಸಿಲಿಟಿ ಕೊಡಬೇಕು. ಮತ್ತು ಲಿಫ್ಟ್ ಇದೆಯಾ, ಎಷ್ಟು ಫ್ಲೋರ್ಸ್ ಹೋಗ್ತಾ ಇದೆ, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆಯಾ ಅಲ್ಲಿ, ಫೈರ್ ಬರುವಂಥದ್ದು ಅಂತಂದರೆ ಯಾವ ದಾರಿನಲ್ಲಿ ಜನ ಎಸ್ಕೇಪ್ ಆಗಬೇಕು, ಲಿಫ್ಟಲ್ಲಿ ಲಿಫ್ಟ್ ವರ್ಕ್ ಆಗದೆ ಇದ್ದರೆ ಆಲ್ಟರ್ನೇಟ್ ಮೆಟ್ಲುಗಳಿದೆಯಾ, ಎಲ್ಲಿದೆ ನಿಯರೆಸ್ಟ್ ಎಲ್ಲಿದೆ, ಇದನ್ನೆಲ್ಲವೂ ಕೂಡ ಪ್ಲ್ಯಾನಲ್ಲಿ ಬರುತ್ತೆ. ಇದೆಲ್ಲ ತೊಗೊಂಡು ಅವರು ಕ್ಲಿಯರೆನ್ಸಸ್ ತೊಗೋಬೇಕಾದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಥವಾ ಸಿಟಿ ಕಾರ್ಪೊರೇಷನಿನ ಜೊತೆಗೆ ಫೈರ್ ಡಿಪಾರ್ಟ್ಮೆಂಟಿಂದ ತೊಗೋಬೇಕು, ಪೊಲ್ಯೂಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ ತೊಗೋಬೇಕು. ನಾರ್ಮಲ್ ಒಂದು ಮನೆಗಾದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬರಲ್ಲ, ಸ್ಯಾನಿಟರಿ ಸಿಸ್ಟಮ್ಸ್ನ ವೇಸ್ಟ್ ಡಿಸ್ಪೋಸಲ್ ಹೇಗೆ ಮಾಡ್ತೀವಿ ಅಂತ ಬರಲ್ಲ. ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕಾಗತ್ತೆ. ಇದೆಲ್ಲ ಇಂಡಿವಿಜುವಲಿನೂ ಮಾಡಬೇಕು, ಕೆಲವು ಗ್ರೂಪ್ ಬಂದಾಗಲೂ ಮಾಡಬೇಕು. ಮತ್ತು ಅದು ಸ್ಟ್ರಕ್ಚರಲ್ಲಿ ಸ್ಟ್ರಾಂಗ್ ಇದೆಯಾ ಅಂತ ಬೇಕು. ಈಗ ಒಂದು ಮನೆ ಕಟ್ತೀನಿ ಅಂತಂದರೆ ಭಾರ ಜಾಸ್ತಿ ಕಡಿಮೆ ಬೀಳುತ್ತೆ, ಅದೇ ಅಪಾರ್ಟ್ಮೆಂಟ್ಸ್ ಕಟ್ತೀವಿ ಅಂದರೆ ಭೂಮಿ ಮೇಲೆ ಭಾರ ಜಾಸ್ತಿ ಬೀಳುತ್ತೆ. ಅದಕ್ಕೆ ವಾಟರ್ ಸೋರ್ಸ್ ಏನಿದೆ, ಭೂಮಿ ವಾಟರ ಅಥವಾ ಕಾರ್ಪೊರೇಷನ್ ವಾಟರ, ಅದಕ್ಕೆ ಟ್ಯಾಂಕ್ ಎಷ್ಟು ಕಟ್ಟಿದ್ದಾರೆ, ಎಲ್ಲಿ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಇದೆಲ್ಲವೂ ಸೇರಿಸಿದ್ರೆ ಪ್ಲ್ಯಾನ್ ಸ್ಯಾಂಕ್ಷನ್. ತುಂಬ ಹೈ ರೈಸ್ ಬಿಲ್ಡಿಂಗ್ ಅಂತ ಬಂತಂದರೆ ಏರ್ಪೋರ್ಟ್ ಕ್ಲಿಯರೆನ್ಸ್ ತೊಗೋಬೇಕು, ಯಾಕೆಂದರೆ ಫ್ಲೈಟ್ ಓಡಾಡಬೇಕಾದ್ರೆ ಈ ಬಿಲ್ಡಿಂಗ್ ಅದಕ್ಕೆ ಅಡ್ಡ ಆಗಬಾರ್ದು ಅಂತ. ಓಕೆ, ಸೊ ಇದಿಷ್ಟೆಲ್ಲ ಸೇರಿದ್ರೆ ಇಟ್ ಈಸ್ ಕಾಲ್ಡ್ ಪ್ಲ್ಯಾನ್ ಸ್ಯಾಂಕ್ಷನ್. ಎಸ್. ಇನ್ನು ಈ ಕಮರ್ಷಿಯಲ್ ವಿಷಯಕ್ಕೆ ಬಂತು ಅಂದರೆ ಈ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲನೂ ಬಿಲ್ಡ್ ಮಾಡ್ತಾ ಇರ್ತಾರೆ, ಅದಕ್ಕೂ ಈ ಎರಡಕ್ಕೆ ಹೇಗೆ ಬಂತು, ಹಾಗೆ ಇರುತ್ತಾ ಪ್ಲ್ಯಾನ್ ಸ್ಯಾಂಕ್ಷನ್ ಅಥವಾ ಡಿಫ್ರೆನ್ಸ್ ಇರುತ್ತಾ? ಕಮರ್ಷಿಯಲ್ ಎಲ್ಲ ಒಂದೇ, ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಅವ್ರು ಕಮರ್ಷಿಯಲ್ಗೆ ಬಳಸ್ಕೋತಾರೆ, ನಾವು ಮನೆ ಕಟ್ಟೋ ಬದಲು ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ತಾರೆ, ಅಲ್ಲೂ ಕೂಡ ಸಿಮಿಲರ್. ಸೆಟ್ಬ್ಯಾಕ್ಸ್ ಅಂದರೆ ಕಾರ್ ಮೂವ್ಮೆಂಟಿಗೆ ಸ್ಪೇಸ್ ಇದೆಯಾ, ಕಾರ್ ಪಾರ್ಕಿಂಗಿಗೆ ಸ್ಪೇಸ್ ಇದೆಯಾ, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆಯಾ, ಪೊಲ್ಯೂಷನ್ ಕಂಟ್ರೋಲ್ಗೆ ಅಂದರೆ ಸ್ಯಾನಿಟರಿ ಡಿಸ್ಪೋಸಲ್ಗೆ ವ್ಯವಸ್ಥೆ ಇದೆಯಾ, ನೀರು ಇದೆಯಾ, ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ಎಲ್ಲಿಂದ ತೊಗೋಬೇಕು, ಇದೆಲ್ಲವೂ ಪ್ಲ್ಯಾನ್ಸೇನೆ, ಎ ಪಾರ್ಟ್ ಆಫ್ ದ ಪ್ಲ್ಯಾನ್, ಇದೆಲ್ಲವೂ ತೊಗೋತೀವಿ. ಓಕೆ, ಹಾಗಿದ್ರೆ ಈ ಮಾಲ್ಸ್ಗಳು ಬರುತ್ತೆ, ಥಿಯೇಟರ್ಗಳು ಬರುತ್ತೆ, ಇವೆರಡಕ್ಕೆ ಹೇಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಸೇಮ್ ಇರುತ್ತೆ? ಆಲ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ವೇರ್ ಮಲ್ಟಿಪಲ್ ಪೀಪಲ್ ಆರ್ ರಿಸೈಡಿಂಗ್ ಅಥವಾ ಮೂಮೆಂಟ್ ಇರುತ್ತಲ್ಲ, ಇವರೆಲ್ಲರಿಗೂ ಸೇಮ್. ಎಸ್. ಹಾಗಿದ್ರೆ ಈ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್ ಅಂತ ಬರುತ್ತೆ, ಫ್ಯಾಕ್ಟ್ರಿಗಳು, ಗೋಡನ್ಸ್, ಇದೆಲ್ಲದಕ್ಕೂ ಹೇಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಹೇಗೆ ತಗೊಳ್ಳೋದು? ಸೇಮ್ ಸಿಮಿಲರ್ಲಿ, ಅದಕ್ಕೆ ಡಿಪಾರ್ಟ್ಮೆಂಟೇ ಬೇರೆ. ಪ್ಲ್ಯಾನ್ ಒಂದು ಅವೈಲಬಲ್ ಜಾಗದಲ್ಲಿ ಎಷ್ಟು ಕಟ್ತೀವಿ ಅಂತ ಒಂದು ಪ್ಲ್ಯಾನ್. ಓಕೆ, ಅದರಲ್ಲಿ ಎಷ್ಟು ಹೈಟಿಗೆ ಕಟ್ತೀವಿ, ಸೇಫ್ಟಿ ಮೆಷರ್ಸ್ ಎಷ್ಟಿದೆ, ಅಲ್ಲಿ ಸಾವಿರ ಜನ ಕೆಲಸ ಮಾಡಬೇಕಾಗ್ಬೋದು, ಕುಸಿದು ಬಿದ್ದರೆ ಎಸ್, ಸೊ ಎಷ್ಟು ಹೈಟಿಗೆ ಕಟ್ಟಬೇಕು, ವೆಂಟಿಲೇಷನ್ ಇದೆಯಾ, ಮತ್ತು ಅಲ್ಲಿ ಅಷ್ಟು ಜನ ಕೆಲಸ ಮಾಡೋರಿಗೆ ವಾಶ್ರೂಮ್ ಫೆಸಿಲಿಟಿ, ಟಾಯ್ಲೆಟ್ ಫೆಸಿಲಿಟೀಸ್ ಇದೆಯಾ, ನೀರಿದೆಯಾ, ಎಲೆಕ್ಟ್ರಿಕಲ್ ಪ್ಲ್ಯಾನ್ಸ್, ವಾಟರ್ ಪ್ಲ್ಯಾನ್ಸ್, ಸ್ಯಾನಿಟರಿ ಪ್ಲ್ಯಾನ್ಸ್, ಇದೆಲ್ಲ ಕೊಡಬೇಕು. ಮತ್ತು ಬಂದು ಹೋಗೋರಿಗೆ ರಸ್ತೆ ಇದೆಯಾ, ಅಲ್ಲೇ ಇರೋರಿಗೆ ಶೆಡ್ಸ್ ಇದೆಯಾ, ಸೊ ಇದೆಲ್ಲ ಪಾರ್ಟ್ ಆಫ್ ದ ಪ್ಲ್ಯಾನ್. ಕಮರ್ಷಿಯಲ್ ಯಾವುದೇ ಬಂದರೂ, ಕಮರ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಹತ್ತಿರ ಎರಡೂ ಒಂದೇ ಥರ ಇರುತ್ತೆ. ಇಂಡಸ್ಟ್ರಿಯಲಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರುತ್ತೆ, ಮೆಷಿನರೀಸ್ ಹಾಕೋದಾಯ್ತು ಅಂತಲೇ ಅದಕ್ಕೆ ಎಲೆಕ್ಟ್ರಿಕಲ್ ಪ್ಲ್ಯಾನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತು ಬೇರಿಂಗ್ ಎಬಿಲಿಟಿ ಅಂದರೆ ಭಾರ ಇರುತ್ತೆ ಮೆಷಿನ್ಸ್ ಎಲ್ಲ, ಆ ಥರ ಬೇರಿಂಗ್ ಎಬಿಲಿಟಿ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಇದೆಲ್ಲವೂ ಸೇರಿದ್ರೆ ಇಟ್ ಈಸ್ ಎ ಪ್ಲ್ಯಾನ್, ಆ್ಯಂಡ್ ದಟ್ ಪ್ಲ್ಯಾನ್ ಕ್ಯಾನ್ ಬಿ ಸ್ಯಾಂಕ್ಷನ್ಡ್ ಪ್ರೊವೈಡೆಡ್ ಇಟ್ ಈಸ್ ಗೋಯಿಂಗ್ ಟು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್, ಅಂದರೆ ನಮ್ಮಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ಅಲ್ಲಿಗೆ ಹೋಗಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಏನಂದರೆ ಈ ಕೃಷಿ ವಿಷಯಕ್ಕೆ ಬಂತು ಅಂದರೆ ಕೃಷಿಯಲ್ಲಿಯೂ ಕೂಡ ಪ್ಲ್ಯಾನ್ ಸ್ಯಾಂಕ್ಷನ್ ಬೇಕಾ ಅನ್ನೋ ಒಂದಷ್ಟು ಕನ್ಫ್ಯೂಷನ್ಸ್ಗಳಿದೆ, ಬೇಕಾ? ಕೃಷಿಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಬೇಡ. ಓಕೆ, ಕೃಷಿ ಜಾಗದಲ್ಲಿ ಒಂದು ಮನೆ ಕಟ್ತೀನಿ, ಒಂದು ಗೋಡೌನನ್ನು ಕಟ್ತೀನಿ, ಕೃಷಿ ಉಪಕರಣಗಳನ್ನು ಇಟ್ಕೊಳ್ಳೋಕ್ಕೆ ಯಾವುದಾದ್ರು ಒಂದು ಬಿಲ್ಡಿಂಗ್ ಕಟ್ತೀನಿ ಅಂದರೆ ಅದಕ್ಕೆ ಪ್ಲ್ಯಾನ್ ಸ್ಯಾಂಕ್ಷನ್ ಬೇಕು. ಕೃಷಿ ಜಾಗದಲ್ಲಿ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬಿಡೋಕ್ಕಾಗಲ್ಲ. 1/10 ಆಫ್ ದ ಪ್ಲೇಸ್ ಅಂದರೆ ಈಗ 1 ಎಕರೆ ಇದ್ದರೆ 43,560 ಸ್ಕ್ವೇರ್ ಫುಟ್ ಇದ್ದರೆ ಅಲ್ಲಿ ನಾನು 4,235 ಸ್ಕ್ವೇರ್ ಫುಟ್ಟನ್ನು ಕಟ್ಬೋದು 1 ಎಕರೆಯಲ್ಲಿ. ಅಂದರೆ 10% ಆಫ್ ದ ಸ್ಪೇಸನ್ನು ನಾನು ಪ್ಲ್ಯಾನ್ ಮಾಡಬಹುದು, ಕಟ್ಟಬಹುದು. ನಾನು ಜಾಸ್ತಿ ಕಟ್ಟಿದ್ರೆ ಬಂದು ಹೊಡಿಬಹುದು ಅವರು. ಓಕೆ, ಇದು ಪ್ರೊವಿಷನ್ ಎಲ್ಲ ಕಡೆನೂ ಇದೆ. ಹಾಗಾಗಿ ಅಲ್ಲಿ ಲೋಕಲ್ ಪಂಚಾಯತ್ಗೆ ಹೋಗಿ ನನಗೆ ಯಾಕೆ ಈ ಬಿಲ್ಡಿಂಗನ್ನು ಕಟ್ತಾ ಇದ್ದೀನಿ, ಕೃಷಿ ಉಪಕರಣಗಳನ್ನು ಇಡಬೇಕು, ಸರ್ವಿಸ್ ಕ್ವಾರ್ಟರ್ಸ್ ಮಾಡಬೇಕು, ಕೆಲಸದವ್ರು ಇರ್ತಾರೆ ಅವ್ರಿಗೆ ಕ್ವಾರ್ಟರ್ಸ್ ಕೊಡಬೇಕು, ಹಾಗಾಗಿ ನಾನು ಇದನ್ನು ಕಟ್ತಾ ಇದ್ದೀನಿ ಅಂತ ಹೋಗಿ ಡಿಕ್ಲರೇಷನ್ ಕೊಟ್ಟು ಪ್ಲ್ಯಾನ್ ಸ್ಯಾಂಕ್ಷನ್ ಅನ್ನು ತಗೋಬೇಕು. ಓಕೆ, ಹಾಗಿದ್ರೆ ಹೇಳ್ತಾ ಇದ್ರಿ ಅಂದರೆ ಒಂದು ಎಕ್ಸ್ಟ್ರಾ 1 ಇಂಚ್ ಕೂಡ ಕಟ್ಟಿದ್ರೆ ಅದನ್ನು ಬಂದು ಅವರು ಡೆಮಲಿಷ್ ಮಾಡಬಹುದು ಅಂತ ಅಂದ್ಬಿಟ್ಟು. ಇವಾಗ ಗೊತ್ತಿರೋದಿಲ್ಲ ಒಂದಷ್ಟು ಜನಕ್ಕೆ ಬಿಲ್ಡಿಂಗನ್ನು ಅವರು ಬಿಲ್ಡ್ ಮಾಡೋ ಟೈಮಲ್ಲಿ 1-2 ಇಂಚ್ ಅವರು ಹೆಚ್ಚು ಕಮ್ಮಿ ಆಗಿರುತ್ತೆ. ಆ ಟೈಮ್ನಲ್ಲಿ ಈ ಥರ ಏನಾದ್ರು ಪ್ಲ್ಯಾನ್ ಸ್ಯಾಂಕ್ಷನ್ ಕರೆಕ್ಟಾಗಿಲ್ಲ ಅಂತಂದರೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ? ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಮುಂದಕ್ಕೆ ಅವ್ರು ಏನು ಒಂದು ಕ್ರಮವನ್ನು ವಹಿಸಬೇಕಾಗತ್ತೆ? 5-10% ಆಫ್ ಡಿವಿಯೇಷನ್ಗೆ ಅಪ್ರೂವಲ್ಸ್ ಕೊಡ್ತಾರೆ ವಿತ್ ಎ ಪೆನಾಲ್ಟಿ. ಈಗ ಕಟ್ಬಿಟ್ಟಿದ್ದೀವಿ, ಅವರು ಲಾಸ್ಟಲ್ಲಿ ಅಳತೆಗೆ ಬರ್ತಾರೆ, ಹೈಟಿನ ಅಳತೆ ಮತ್ತು ಸುತ್ತಳತೆ ಎಲ್ಲ ತಗೋತಾರೆ. ನನಗೆ ಪ್ಲ್ಯಾನ್ 1,000 ಸ್ಕ್ವೇರ್ ಫುಟ್ ಕಟ್ಟಬಹುದು ಅಂತ ಕಟ್ಟಿದ್ರೆ, ನಾನೊಂದು 1,025 ಸ್ಕ್ವೇರ್ ಫುಟ್ ಕಟ್ಟಿದ್ದೀನಿ ಅಂದರೆ ಎಕ್ಸ್ಟ್ರಾ 25 ಸ್ಕ್ವೇರ್ ಫುಟ್ಗೆ ಅಳತೆ ತಗೊಂಡು ಅದಕ್ಕೆ ಪೆನಾಲ್ಟಿ ಹಾಕಿ ನಾನು ಪೆನಾಲ್ಟಿ ಕಟ್ಟಿದ ಮೇಲೆ ನನಗೆ ರೆಗ್ಯುಲರೈಸ್ ಮಾಡ್ತಾರೆ. ಓಕೆ, ಸಪೋಸ್ ಅದು ಮಾಡಿಲ್ಲ, ಜಾಸ್ತಿ ಡಿವಿಯೇಷನ್ ಮಾಡಿದ್ದೀವಿ ಅಂತಂದರೆ ಟ್ಯಾಕ್ಸಸ್ ನಿಗದಿ ಮಾಡ್ತಾರಲ್ಲ, ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಡಬಲ್ ದ ಟ್ಯಾಕ್ಸ್ ಕೊಡಬೇಕು ಎಲ್ಲರೂ. ಇದು ಎಲ್ಲ ಜೂರಿಸ್ಡಿಕ್ಷನ್ನಲ್ಲೂ ಅಗ್ರಿಕಲ್ಚರ್ ಬಿಟ್ಟು ಬಾಕಿ ಎಲ್ಲದರಲ್ಲೂ ಇದು ಬರುತ್ತೆ. ಅಥವಾ ತುಂಬ ಜಾಸ್ತಿ ಡಿವಿಯೇಷನ್ ಮಾಡಿದ್ದಾರೆ ಅಂದರೆ ಅವ್ರು ಬಂದು ಒಡೆದು ಹಾಕಬಹುದು. ಎಷ್ಟು ಎಕ್ಸ್ಟ್ರಾ ಕಟ್ಟಿದ್ದೀವಿ ಅಷ್ಟು ಒಡೆದು ಹಾಕ್ಬೋದು, ಆ ಹಕ್ಕು ಅವ್ರಿಗೆ ಯಾವಾಗಲೂ ಇದೆ. ಇಡೀ ಬಿಲ್ಡಿಂಗ್ ಒಡೆಯಲ್ಲ, ಆದರೆ ಎಕ್ಸ್ಟ್ರಾ ಕಟ್ಟಿರುವಷ್ಟು ಒಡಿಬಹುದು ಅವರು. ಓಕೆ, ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಳ್ಳಿಲ್ಲ ಅಂತಂದರೆ, ಪ್ಲ್ಯಾನ್ ಸ್ಯಾಂಕ್ಷನ್ ಪ್ರಕಾರ ನಾವು ಕಟ್ಟಿಲ್ಲ ಅಂತಂದರೆ ಕಂಪ್ಲೀಷನ್ ರಿಪೋರ್ಟ್ ಅಂತ ಕೊಡಲ್ಲ. ಈಗ ಪ್ಲ್ಯಾನ್ ಸ್ಯಾಂಕ್ಷನ್ ಅಂತ ಬಂದಾಗ ಅವ್ರು ಸ್ಯಾಂಕ್ಷನ್ ತಗೊಳ್ಳೋದಿಲ್ಲ, ಆದರೆ ಪ್ಲ್ಯಾನ್ ಪ್ರಕಾರನೇ ಕಟ್ಟಿರ್ತಾರೆ, ಹಾಗಿದ್ದಾಗ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತ? ಕಟ್ಟಲಿಲ್ಲ ಅಂದರೆ ಏನೂ ಆಗಲ್ಲ. ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಳ್ಳದೆ ಕಟ್ಟಿದ್ರೆ ಡಿಮಾಲಿಷ್ ಮಾಡಬಹುದು. ಪ್ಲ್ಯಾನ್ ಸ್ಯಾಂಕ್ಷನ್ ಇಸ್ ಎ ಮಸ್ಟ್, ತಗೊಳ್ಳೇಬೇಕು. ಸರ್ಕಾರಕ್ಕೆ ಅವಾಗ ಅಥವಾ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ 2 ಆಪ್ಷನ್ಸ್ ಇದೆ. 1, ನಿಮ್ಮ ಪೆನಾಲ್ಟಿ ಕಟ್ಟಿಸ್ಕೊಂಡು ರೆಗ್ಯುಲರೈಸ್ ಮಾಡ್ಬೋದು, ಅಥವಾ ಇಡೀ ಬಿಲ್ಡಿಂಗನ್ನು ಡಿಮಾಲಿಷ್ ಮಾಡ್ಬೋದು. ಓಕೆ, ಬಟ್ ಪ್ಲ್ಯಾನ್ ಪ್ರಕಾರ ಇರುತ್ತಲ್ಲ? ಪ್ಲ್ಯಾನ್ ಪ್ರಕಾರ ಇರುತ್ತೆ, ಹಾಗೆ ಅಂತ ಆಥರೈಸ್ಡ್ ಪ್ಲ್ಯಾನ್ ಆಗಿರಬೇಕು, ಅದು ಸ್ಯಾಂಕ್ಷನ್ಡ್ ಪ್ಲ್ಯಾನ್ ಆಗಿರಬೇಕು. ಎಸ್, ಪ್ಲ್ಯಾನ್ ಈಸ್ ಡಿಫ್ರೆಂಟ್, ಪ್ಲ್ಯಾನ್ ಸ್ಯಾಂಕ್ಷನಿಂಗ್ ಇಸ್ ಡಿಫ್ರೆಂಟ್. ಪ್ಲ್ಯಾನ್ ಪ್ರಕಾರ ಕಟ್ಬೋದು, ಅದೇ ಚೌಕಟ್ಟಿನ ಒಳಗಡೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಸರಿಯಾಗಿ ಓಡಿಸ್ತಾ ಇದ್ದೀನಲ್ಲ ಅಂತಂದರೆ ಡಿ ಎಲ್ ಇರಲೇಬೇಕು, ಇನ್ಶೂರೆನ್ಸ್ ಇರಲೇಬೇಕು, ಸರಿಯಾದ ದಾರಿನಲ್ಲೇ ಓಡಿಸ್ಬೇಕು ಸಿಮಿಲರ್ಲಿ. ಎಸ್ ಎಸ್ ಸರ್, ಖಂಡಿತವಾಗ್ಲೂ ನೀವು ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಪ್ಲ್ಯಾನ್ ಸ್ಯಾಂಕ್ಷನ್ ಅಂದ್ರೇನು, ಅದಿಲ್ಲ ಅಂದರೆ ಏನಾಗುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರಿಯಲ್ ಎಸ್ಟೇಟ್ ಸಂಚಿಕೆಯಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ಅಂದ್ರೇನು, ಪ್ಲ್ಯಾನ್ ಸ್ಯಾಂಕ್ಷನ್ ಇಲ್ಲ ಅಂದರೆ ಏನಾಗುತ್ತೆ, ಎಲ್ಲಿ ಮಾಡಿಸ್ಬೇಕು, ಇದೆಲ್ಲದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಹೀಗೆಯೇ ರಿಯಲ್ ಎಸ್ಟೇಟ್ನ ಕಳೆದ ಸಂಚಿಕೆಗಳಲ್ಲಿ ನಾವು ಸೇಲ್ ಡೀಡ್ ಅಂದ್ರೇನು, ಇಸಿ ಅಂದ್ರೇನು, ಕೃಷಿ ಭೂಮಿಯನ್ನು ಹೇಗೆ ಖರೀದಿ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಉಪಯೋಗವಾಗುವಂತಹ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೇವೆ. ಇಂತಹ ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳಿ, ನಿಮ್ಮವರಿಗೂ ತಿಳಿಸಿ. ನಮ್ಮ GSS ಮಾಧ್ಯಮ ಮಾಹಿತಿ ಕೇಂದ್ರದಂತೆ ನಾವು ನೀಡುವಂತಹ ಪ್ರತಿಯೊಂದು ವಿಚಾರವೂ ಮಾಹಿತಿಯೂ ಇಂದಿಗೂ ಉಪಯೋಗಕರ, ಮುಂದಿನ 10-6 ವರ್ಷಕ್ಕೂ ಅದು ಉಪಯೋಗಕ್ಕೆ ಬರುತ್ತೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ, ಮತ್ತಷ್ಟು ಮಾಹಿತಿದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನೋಡ್ತಾ ಇರಿ GSS ಮಾಧ್ಯಮ, ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ. ಈ
ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ? ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.